ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದೆಂಬ ಮಾತಿಗೆ ಭವಿಷ್ಯವನ್ನು ತಿಳಿಸುವ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಓರ್ವರೇ ಸಾಕ್ಷಿಯಾಗಿದ್ದಾರೆ ಆ ಓರ್ವರ ಚಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಉಂಟೆ ಆ ಓರ್ವರು ಒಂದು ಬೆಂಗಳೂರಿಗೆ ಬಂದಾಗ ಎದುರಾದಂತಹ ಚಕಿತವಾದರೂ ಏನು ಭಯಾನಕತೆಯಾದರೂ ಏನು ಅದು ಡಾಕ್ಟರ್ ಗಳಿಗೂ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ವಿಸ್ಮಯಕಾರಿ ತಾಣ ನನ್ನ ಜೀವನದಲ್ಲಿ ತುಂಬಾ ಆಗಿದೆ ನಾನು ಎಕ್ಸಾಮ್ ಫೈನಲ್ ಎಕ್ಸಾಮ್ ಬರೆದ ಮೇಲೆ ನನಗೆ ಪಾಸೇ ಆಗಲ್ಲ ಅಂತ ಅಂದುಕೊಂಡಿರುವಂತ ಒಂದು ಸನ್ನಿವೇಶದಲ್ಲಿ ಆ ಸಬ್ಜೆಕ್ಟಲ್ಲಿ ನನ್ನ ಎಷ್ಟು ಬಂದಿರುತ್ತೆ ಅದು ಇಂಜಿನಿಯರ್ ಗಳಿಗೂ ಚಕಿತಗಳನ್ನು ಎದುರಾಗಿಸುತ್ತಿರುವ ಚಕಿತಕಾರಿ ತಾಣ ಯಾವಾಗಲೂ ಕೇಳ್ಕೊಂಡು ಹೋಗ್ತೀನಿ ನನಗೆ ಯಾವಾಗಲೂ ಎರಡು ಉದ್ಯೋಗ ಸಿಕ್ಕಿದೆ ಆ ತಾಣದಲ್ಲಿನ ಅಂತಹ ಅಚ್ಚರಿಗಳಿಗೆ ಕಾರಣವಾದರೂ ಏನೆಂಬ ಕಾರಣವಾದರೂ ಯಾರೆಂಬ ಪ್ರಶ್ನೆಗಳಿಗೆ ಉತ್ತರ ಭವಿಷ್ಯವನ್ನು ನುಡಿದು ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಓರ್ವರು ಆ ಒಂದು ತಾಣದಲ್ಲಿ ವಾಸವಾಗಿರುವ ವಿಸ್ಮಯಕಾರಿ ರೀತಿಯಲ್ಲಿ ಭವಿಷ್ಯವನ್ನು ನುಡಿಯುವ ಆ ಓರ್ವರು ಅದೊಂದು ದಿನ ಬೆಂಗಳೂರಿಗೆ ಬಂದರು ಹಾಗೆ ಬೆಂಗಳೂರಿಗೆ ಬಂದ ಆ ಓರ್ವರನ್ನ ಎತ್ತರದ ಅಪಾರ್ಟ್ಮೆಂಟ್ನ ಮನೆಯಿಂದ ನೋಡುತ್ತಿದ್ದ ಓರ್ವ ವ್ಯಕ್ತಿಯು ಮನಸ್ಸಲ್ಲೇ ಬಯ್ಯಲು ನಿಂತರು ಎತ್ತರದ ಅಪಾರ್ಟ್ಮೆಂಟ್ನ ಮನೆಯಿಂದ ನೋಡುತ್ತಾ ಮನಸ್ಸಲ್ಲೇ ಬಯ್ಯಲು ನಿಂತ ವ್ಯಕ್ತಿಗೆ ಒಂದು ವಿಚಿತ್ರ ಎದುರಾಯಿತು ಒಂದು ಭಯಾನಕತೆ ಎದುರಾಯಿತು ಅಪಾರ್ಟ್ಮೆಂಟ್ನಲ್ಲಿ ಅಂದು ಎದುರಾದ ಅಚ್ಚರಿಯಾದರೂ ಏನು ಭಯಾನಕತೆಯಾದರೂ ಏನು ಅಂದು ಆಗಿದ್ದಾದರೂ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಅಂದು ಭಕ್ತರೋರ್ವರು ಬೆಂಗಳೂರಿನ ಮಲ್ಲೇಶ್ವರ ಪಾಳ್ಯಕ್ಕೆ ವಿಸ್ಮಯಕಾರಿ ರೀತಿಯಲ್ಲಿ ಭವಿಷ್ಯವನ್ನು ನುಡಿಯುವ ಆ ಓರ್ವರನ್ನ ಕರೆಸಿದ್ರು ಮೆರವಣಿಗೆಯ ಮೂಲಕ ಮನೆಗೆ ಕರೆದುಕೊಂಡು ಒಂದು ಅಪಾರ್ಟ್ಮೆಂಟ್ ಮುಂದೆ ಹಾದು ಹೋದರು ಅಪಾರ್ಟ್ಮೆಂಟ್ನಲ್ಲಿ ನಿಂತು ಮೆರವಣಿಗೆಯನ್ನು ನೋಡುತ್ತಿದ್ದ ಅಪಾರ್ಟ್ಮೆಂಟ್ ನಿವಾಸಿ ಹಣ ಮಾಡಲು ಏನೆಲ್ಲ ಮಾಡುತ್ತಾರೆ ಅಷ್ಟು ಶಕ್ತಿ ಇದ್ದರೆ ಅವರು ಮೆಟ್ಟಿಲು ಹತ್ತಿಕೊಂಡು ನಾನಿರುವ ಅಪಾರ್ಟ್ಮೆಂಟ್ಗೆ ಬರಲಿ ನನ್ನ ಮನೆ ಯಾವುದೆಂದು ಪತ್ತೆ ಹಚ್ಚಲಿ ನಾನು ಹಣ ಕೊಡುತ್ತೇನೆ ಅಂತ ಮನಸ್ಸಲ್ಲಿ ಹೇಳಿಕೊಂಡರು ಬೆಂಗಳೂರು ಒಂದು ಮನೆಗೆ ಮಲ್ಲೇಶನ್ ಪಾಳ್ಯ ಅಂತದೆ ಬೆಂಗಳೂರಲ್ಲಿ ಅಲ್ಲಿ ಯಾರೋ ಒಬ್ರು ಕರ್ಸ್ಕೊ ಬರ್ಬೇಕಾದ್ರೆ ಮೆರವಣಿಗೆ ಮಾಡ್ತಾ ಇದ್ರು ಮೆರವಣಿಗೆ ಮಾಡಿದ್ರೆ ಬರ್ತಾ ಇರ್ಬೇಕಾದ್ರೆ ಮುಂದೆ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು ಅಪಾರ್ಟ್ಮೆಂಟಲ್ಲಿ ಯಾರೋ ನಿಂತ್ಕೊಂಡು ಓ ಇದಕ್ಕೆ ದುಡ್ಡು ಮಾಡೋಕ್ಕೋಸ್ಕರ ಅಂತ ಯಾರೋ ಹೇಳಿದ್ರು ಅದು ನಮಗೂ ಕೇಳಿಸಲ್ಲ ಯಾರೋ ಫ್ಲೋರಲ್ಲಿ ನಿಂತ್ಕೊಂಡು ಎರಡನೇ ಫ್ಲೋರ ಮೂರನೇ ಫ್ಲೋರಲ್ಲಿ ನಿಂತ್ಕೊಂಡು ಅವ್ರು ಮಾತಾಡಿರೋದು ಹಂಗೆ ಅಂತ ಬಂದರೆ ನಮ್ಮ ಮನೆ ಮೆಟ್ಲು ಹತ್ಬಿಟ್ಟು ಬಂದ್ಬಿಡ್ಲಿ ನಾನು ದುಡ್ಡು ಕೊಡ್ತೀನಿ ಅಂತ ಅಂದ್ಕೊಂಡಿದ್ರು ಅಂತ ಹಾಗೆ ಅಪಾರ್ಟ್ಮೆಂಟ್ನಲ್ಲಿ ನಿಂತು ಮನಸ್ಸಲ್ಲೇ ಹೇಳಿಕೊಂಡ ಮಾತು ಮೆರವಣಿಗೆಯಲ್ಲಿ ಹೋಗುತ್ತಿದ್ದ ವಿಸ್ಮಯಕಾರಿ ರೀತಿಯಲ್ಲಿ ಭವಿಷ್ಯ ನುಡಿಯುವ ಆ ಓರ್ವರಿಗೆ ತಿಳಿದು ಬಿಟ್ಟಿತು ಏಕಾಏಕಿ ಅವರು ಮೆರವಣಿಗೆಯಿಂದ ಆಚೆ ನಡೆದರು ನೇರವಾಗಿ ಅಪಾರ್ಟ್ಮೆಂಟ್ ಕಡೆಗೆ ಹೋದರು ಮೆಟ್ಟಿಲು ಹತ್ತಿಕೊಂಡು ತಮ್ಮನ್ನ ಅಹಂಕಾರದಿಂದ ಬೈದಂತಹ ಆ ವ್ಯಕ್ತಿಯು ಇರುವ ಮನೆಗೆ ಹೋಗಿಬಿಟ್ಟರು ಕೆಲವೇ ಕ್ಷಣಗಳ ಹಿಂದೆ ತಾನು ಅಹಂಕಾರದಿಂದ ಮನಸ್ಸಿನಲ್ಲೇ ಬೈದಂತಹ ಆ ಓರ್ವರನ್ನ ನೋಡಿ ಅಪಾರ್ಟ್ಮೆಂಟ್ ನಿವಾಸಿ ಹೆದರಿ ಹೋದರು ಅಹಂಕಾರದೊಂದಿಗೆ ಅಂತಹ ಶಕ್ತಿ ಇದ್ದರೆ ನನ್ನ ಮನೆಗೆ ಬರಲಿ ನಾನು ಹಣ ಕೊಡುತ್ತೇನೆಂದು ಹೇಳಿದ ವ್ಯಕ್ತಿ ಹಣ ಕೊಡುವವರೆಗೂ ಅವರು ಆಚೆ ಬರಲಿಲ್ಲ 5000 ರೂಪಾಯಿಗಳನ್ನು ಕೊಡಲು ಮುಂದಾದ ಆ ವ್ಯಕ್ತಿಯಿಂದ 50000 ರೂಪಾಯಿಗಳನ್ನು ವಸೂಲಿ ಮಾಡಿದರು 50000ಗಳನ್ನು ನೀಡಿದ ಆ ವ್ಯಕ್ತಿ ತನ್ನದು ತಪ್ಪಾಯಿತೆಂದು ಹೇಳಿ 1/2 ಕೆಜಿ ಬೆಳ್ಳಿಯ ಕಡಗವನ್ನು ಮಾಡಿಸಿ ಆ ಓರ್ವರಿಗೆ ಸಮರ್ಪಿಸಿದ್ರು ಸೀದಾ ಅವ್ರ ಮನೆ ಒಳಗಡೆ ನುಗ್ಗಿದ್ದು ಸೀದಾ ಮೆಟ್ಲತ್ತು ಸೀದಾ ಮೇಲ್ಗಡೆ ಹೋಗ್ಬಿಟ್ಟು ಅವ್ರ ಮನೆ ತಕ ಅಪ್ಪ ಬಾಕ್ಲಲ್ಲಿ ನಿಂತಿದ ನೋಡ್ಕೊಂಡು ಉಷ್ಣೆಗನಿಗಾಡ್ತಾ ಇದ್ದ ಉಷ್ಣೆಗನಿಗಾಡ್ತಾ ಇರ್ಬೇಕಾದ್ರೆ ಸೀದಾ ಒಳಗಡೆ ಹೋಗ್ಬಿಟ್ಟು ಬೀರು ಹತ್ರ ನಿಂತ ಬೀರು ಹತ್ರ ನಿಂತ್ಕೊಂಡ್ರೆ ಆ ಅಪ್ಪ 5000 ಕೊಡ್ತೀನಿ ಅಂತ ಅನ್ಕೊಂಡಿ ಅಂತೆ ಅಪ್ಪ ನೀನು ಸತ್ಯವಾಗಿದೆ ಅಂದ್ಬಿಟ್ಟು ನಮಸ್ಕಾರ ಮಾಡಿ 5000 ತೆಗ್ದ 5000 ಇಸ್ಕೊಳ್ಳೇ ಇಲ್ಲ ಅವಾಗ 25000 ತೆಗ್ದ ಇಸ್ಕೊಳ್ಳ ಕೊನೆಗೆ 50000 ರೂಪಾಯಿ ತನ್ನ ತಪ್ಪಾಯ್ತು ಅಂದ್ಬಿಟ್ಟು ಕೊಟ್ಟು
ಕೊನೆಗೆ ಕಾಲಿಗೆ ನಾನು ಇತ್ರದ ಬೆಳ್ಳಿ ಕಡಗ ಮಾಡ್ಸ್ಕೊಡ್ತೀನಿ ಅಂತ ಒಪ್ಪಿಕೊಂಡು ತಿರುಗಿ ಮತ್ತೆ ಬಂದಿ ಅರ್ಧ ಕೆಜಿಗೆ ಬೆಳ್ಳಿ ಕಡಗ ಮಾಡ್ಸ್ಕೊಟ್ಬಿಟ್ಟು ನಾನು ತಪ್ಪಾಯ್ತು ಇನ್ಯಾವತ್ತೂ ನನ್ನ ಮೇಲೆ ಈ ತರ ಅನ್ನಲ್ಲ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಕ್ಷಮಾಪಣೆ ಮಾಡ್ಕೊಂಡ್ರು. ತಮ್ಮಲ್ಲಿನ ಅದ್ಭುತ ಶಕ್ತಿಯಿಂದ ಚಕಿತಗಳನ್ನು ಎದುರಾಗಿಸುತ್ತಿರುವ ಆ ಓರ್ವರನ್ನ ಅಂದು ಅತ್ತೆ ಮತ್ತು ಸೊಸೆ ಭೇಟಿ ಮಾಡಿದ್ರು. ಈ ಸಮಯದಲ್ಲಿ ಅತ್ತೆಯ ಸಮ್ಮತಿಯೊಂದಿಗೆ ಸೊಸೆಯು ಓರ್ವರ ವಿರುದ್ಧ ಒಂದು ಕಂಪ್ಲೇಂಟ್ ನೀಡಿದ್ರು. ಆ ಕಂಪ್ಲೇಂಟ್ ಆದರೂ ಯಾರ ಮೇಲೆ ಅಂದರೆ ದಿನವಿಡೀ ಕುಡಿದು ತೇಲಾಡುತ್ತಿದ್ದ ಪತಿಯ ಮೇಲೆ. ಸೊಸೆಯಿಂದ ಕಂಪ್ಲೇಂಟ್ ಸ್ವೀಕರಿಸಿದ ಆ ಓರ್ವರು ನಾನು ನೋಡಿಕೊಳ್ಳುತ್ತೇನೆಂದರು. ದಿನವಿಡೀ ಕುಡಿದು ತೇಲಾಡುತ್ತಿದ್ದ ಪತಿಗೆ ಒಂದು ವಿಚಿತ್ರ ಎದುರಾಯಿತು. ಅಂತಹ ವಿಚಿತ್ರವನ್ನು ಕಂಡ ಆ ಪತಿಯಾದರೂ ಯಾರು ಅಂದರೆ ಯರಗೇನಹಳ್ಳಿಯ ಈ ಸುರೇಶ್. ಕುಡಿತಿದ್ದೆ, ಒಂದು ಕ್ವಾರ್ಟ್ರು, ಎರಡು ಕ್ವಾರ್ಟ್ರು, ಮೂರು ಕ್ವಾರ್ಟ್ರು ಎಲ್ಲ ಕುಡಿತಿದ್ದೆ. ದಿನವಿಡೀ ಕುಡಿದು ತೇಲಾಡುತ್ತಿದ್ದ ಸುರೇಶ್ರ ಕುಡಿತವನ್ನು ಬಿಡಿಸಿರೆಂದು ಇವರ ತಾಯಿ ಹಾಗೂ ಇವರ ಮಡದಿ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ ಆ ಓರ್ವರಿಗೆ ಕಂಪ್ಲೇಂಟ್ ನೀಡಿದ ನಂತರ ಇವರಿಗೆ ವಿಚಿತ್ರಗಳು ಎದುರಾಗಲು ಆರಂಭಿಸಿದವು. ಆ ವಿಚಿತ್ರಗಳಾದರೂ ಏನು ಅಂದರೆ ಕುಡಿದು ಮಲಗಿದಾಗಲೆಲ್ಲ ಆ ಓರ್ವರು ಕನಸಲ್ಲಿ ಬರುವುದು, ಇವರನ್ನ ಥಳಿಸುವುದು. ಅಂತಹ ಥಳಿತದಿಂದ ನಿದ್ದೆಯಿಂದ ಕಿರುಚುತ್ತ ಮೇಲೇಳಲು ನಿಂತರು ಸುರೇಶ್. ಸುಧಾರಿಸಿಕೊಂಡು ಮತ್ತೆ ಮಲಗಿದಾಗ ಮತ್ತೆ ಅದೇ ರೀತಿಯ ಕನಸು, ಮತ್ತೆ ಅದೇ ರೀತಿಯ ಥಳಿತ. ನಾನು ಎಣ್ಣೆ ಕುಡಿದ್ಬಿಟ್ಟು ಮಲ್ಕೊಂಡಾಗ ತೊಂದರೆ ಕೊಡ್ತಿದ್ರು. ಎಣ್ಣೆ ಕುಡಿದೇ ಇದ್ದಾಗ ನನಗೇನು ಆಯ್ತಿರಲಿಲ್ಲ, ಗಾಬರಿಯಾಗಿ ಎತ್ತು ಕೂತ್ಕೋತಿದ್ದೆ. ಮನೆಯವರೆಲ್ಲ ಏನು ಏನು ಅಂದ್ಬಿಟ್ಟು ನೀರು ತಂದು ಕೊಡ್ತಿದ್ರು. ಕುಡಿಯದೆ ಮಲಗಿದಾಗ ಚೆನ್ನಾಗಿ ನಿದ್ದೆ ಬರ್ತಿತ್ತು, ಕುಡಿದು ಮಲಗಿದಾಗ ಆ ಓರ್ವರು ಕನಸಲ್ಲಿ ಬಂದು ಥಳಿಸುವುದು ಮುಂದುವರಿಯಿತು. ಅದರಿಂದ ಸಾಕು ಸಾಕಾಗಿ ಹೋದ ಇವರು ಆ ಓರ್ವರಿಗೆ ಶರಣಾಗಿ ಕುಡಿತವನ್ನು ಬಿಟ್ಟು ಬಿಟ್ಟರು. ಮೂರು ನಾಲ್ಕು ವರ್ಷದಿಂದ ಈಚೆಗೆ ನಾನು ಕುಡಿತಾ ಇಲ್ಲ. ಇವಾಗ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಪ್ರತಿ ರಾತ್ರಿ ನಾನೇನರ ಕುಡಿದೇನೆ ಮಲ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗ್ತಿರಲ್ಲ, ಕುಡಿದ್ಬಿಟ್ಟು ಮಲ್ಕೊಂಡ್ರೆ 100%. ಇವರ ಹೆಸರು ಮಂಜುನಾಥ್ ರಂಗಸ್ವಾಮಯ್ಯ ಅಂತ, ಮೆಕ್ಯಾನಿಕಲ್ ಇಂಜಿನಿಯರ್. ನಾನಾ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಲು ನಿಂತ ಇವರು ವೃತ್ತಿಯಲ್ಲಿ ಪ್ರಗತಿಯನ್ನ ಕಾಣದಂತಾದರು. ಅಂತಹ ಸಮಯದಲ್ಲಿ ಓರ್ವರ ಸಲಹೆಯಂತೆ ವಿಸ್ಮಯಕಾರಿ ರೀತಿಯಲ್ಲಿ ಭವಿಷ್ಯವನ್ನು ನುಡಿಯುವ ಆ ಓರ್ವರ ಬಳಿಗೆ ಹೋಗಲು ನಿಂತರು. ಆ ಓರ್ವರು ನಾನಿದ್ದೇನೆ, ನಿನ್ನನ್ನು ಮುನ್ನಡೆಸುತ್ತೇನೆ, ಹೆದರಬೇಡ ಅಂತ ಹೇಳಿದರು. ಅಂತಹ ನುಡಿಗಳನ್ನು ಅವರಿಂದ ಕೇಳಲು ನಿಂತ ಇವರ ಜೀವನದಲ್ಲಿ ಅಚ್ಚರಿಗಳು ಎದುರಾಗಲು ಆರಂಭಿಸಿದವು. ಹಾಗೆ ಎದುರಾದ ಅಚ್ಚರಿಗಳೇ ಇವರು ವೃತ್ತಿಯಲ್ಲಿ ಪ್ರಗತಿಯನ್ನು ಕಂಡದ್ದು. ಆನಂತರ ಇವರೇ ಒಂದು ಸ್ವಂತ ಕಂಪನಿಯನ್ನು ತೆರೆದದ್ದು. ವೃತ್ತಿನಲ್ಲಿ ಬದಲಾವಣೆ ಕಾಣ್ತು. ಆಮೇಲೆ ಮತ್ತೆ ಇನ್ನೊಂದು ಕಂಪ್ನಿಗೆ ಜನರಲ್ ಮ್ಯಾನೇಜರ್ ಆಗೋದೆ. ಸೊ ಅಲ್ಲೂ ಸಹ ಒಂದು ವರ್ಷ ಮಾಡಿದ್ಮೇಲೆ ನಾನೇ ಏನಾದ್ರೂ ಸ್ವಂತ ಮಾಡಬೇಕು ಅಂತ ಹೇಳಿ ನಾನು ಸ್ವಂತ ಶುರು ಮಾಡಿದೆ. ಸೊ ಆಮೇಲೆ ದಿನೇ ದಿನೇ ಏಳಿಗೆ ಆಗ್ತಾ ಮುಂದೆ ಹೋಗ್ತಾ ಇದೆ. ವಿಸ್ಮಯಕಾರಿ ರೀತಿಯಲ್ಲಿ ಭವಿಷ್ಯವನ್ನು ನುಡಿದು ತಮ್ಮಲ್ಲಿನ ಅದ್ಭುತವಾದ ಶಕ್ತಿಯಿಂದ ಅಚ್ಚರಿಗಳನ್ನು ಚಕಿತಗಳನ್ನು ಎದುರಾಗಿಸುತ್ತಿರುವ ಆ ಓರ್ವರನ್ನು ನಾವು ಅಂದು ನೋಡಲು ಹೋದಾಗ ಒಂದು ಚಕಿತ ಎದುರಾಯಿತು. ಅಚ್ಚರಿಗಳನ್ನ ಎದುರಾಗಿಸುವ ಆ ಓರ್ವರನ್ನ ನಾವು ನೋಡಲು ಹೋದಾಗ ಅಂದು ಆಗಿದ್ದೇನು ಅಂತ ಹೇಳ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಆ ಓರ್ವರು ಇರುವ ತಾಣವಾದ್ರೂ ಯಾವುದು, ನಾವು ಅಂದು ಅಲ್ಲಿಗೆ ಹೋದಾಗ ಆಗಿದ್ದೇನು. ಅವರು ಭವಿಷ್ಯವನ್ನ ನುಡಿಯುತ್ತಾರೆ, ಅವರು ಅಚ್ಚರಿಗಳನ್ನು ಎದುರಾಗಿಸುತ್ತಾರೆ, ಅವರು ಶಿಕ್ಷೆಯನ್ನು ವಿಧಿಸುತ್ತಾರೆ, ಅವರು ಪವಾಡಗಳನ್ನು ಮಾಡುತ್ತಾರೆ. ತಮ್ಮಲ್ಲಿನ ವಿಶೇಷವಾದ ಶಕ್ತಿಯಿಂದ ಆ ಓರ್ವರು ಇಲ್ಲಿಗಾಗಲೇ ಸಹಸ್ರಾರು ಜನರ ಜೀವನಗಳನ್ನೇ ಬದಲಿಸಿಬಿಟ್ಟಿದ್ದಾರೆ, ಚಟಗಳನ್ನು ಬಿಡಿಸಿದ್ದಾರೆ, ಕಷ್ಟಗಳನ್ನು ನೀಗಿದ್ದಾರೆ, ಇಚ್ಛೆಗಳನ್ನು ಈಡೇರಿಸಿದ್ದಾರೆ. ಇಂತಹ ಮಾತುಗಳಿಗೆ ನಮಗೆ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಅಸಲಿಗೆ ವಿಶೇಷ ಶಕ್ತಿಯು ಇರುವಂತಹ ಆ ಓರ್ವರು ಇರುವುದಾದರೂ ಎಲ್ಲಿ ಅಂದರೆ ಇಲ್ಲಿ. ಈ ತಾಣದಲ್ಲಿ ಇರುವಂತಹ ಅಚ್ಚರಿಗಳನ್ನು ಎದುರಾಗಿಸುತ್ತಿರುವ, ಭವಿಷ್ಯವನ್ನು ತಿಳಿಸುವ,
ಆ ಓರ್ವರಾದರು ಯಾರು ಅಂದ್ರೆ ಬಸಪ್ಪ. ಕಷ್ಟವೆಂದು ಬೇಡಿ ಮುಂದೆ ನಿಂತಾಗ ಬಲಗಾಲನ್ನ ನೀಡಿ ಅಭಯವನ್ನ ನೀಡುವ, ಅನಂತರ ಅಚ್ಚರಿಗಳು ಎದುರಾಗುವಂತೆ ಮಾಡುವ ಈ ಬಸಪ್ಪರಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ತಮ್ಮ ಕಷ್ಟಗಳನ್ನ ದೂರಾಗಿಸಿಕೊಂಡಿದ್ದಾರೆ, ತಮ್ಮ ಇಚ್ಛೆಗಳನ್ನ ಈಡೇರಿಸಿಕೊಂಡಿದ್ದಾರೆ. ಇನ್ನು ಬಸಪ್ಪನಿಂದ ನಡೆಯುತ್ತಿರುವ ಪವಾಡಗಳಿಗೆ ಅಚ್ಚರಿಗಳಿಗೆ ಮೂಲ ಕಾರಣವಾದರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರವಿದೆ. ಆ ಉತ್ತರವನ್ನ ತಿಳಿಯುವುದಕ್ಕೂ ಮುಂಚೆ ಬಸಪ್ಪರಿಂದ ಈ ಕ್ಷೇತ್ರದಲ್ಲಿ ಮತ್ತೊಂದು ಅದ್ಭುತವು ನಡೆದು ಬಿಟ್ಟಿದೆ. ಅದು ಎಲ್ಲರೂ ನೋಡಿ ಚಕಿತಗೊಳ್ಳುವಂತಹ ಅದ್ಭುತ. ಅಂತಹ ಅದ್ಭುತವಾದರೂ ಏನು ಅಂದ್ರೆ, 10 ವರ್ಷಗಳ ಹಿಂದೆ ಬಸಪ್ಪನ ವಿಸ್ಮಯಗಳನ್ನ ಈ ತಾಣದ ಚಕಿತಗಳನ್ನ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗಿತ್ತು. 10 ವರ್ಷಗಳ ಹಿಂದೆ ಹೀಗಿದ್ದ ತಾಣವು ಇದೀಗ ಹೀಗಾಗಿದೆ ಅನ್ನೋದನ್ನ ನೋಡಿದ್ರೆ ನೀವು ಚಕಿತಗೊಳ್ಳುತ್ತೀರ. ಅದು ಹೇಗೆ ಅಂದ್ರೆ ಹೀಗೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ ಬಸಪ್ಪನಿಂದ ನಡೆಯುತ್ತಿರುವ ಎಲ್ಲಾ ರೀತಿಯ ಪವಾಡಗಳಿಗೆ, ಅಚ್ಚರಿಗಳಿಗೆ, ಚಕಿತಗಳಿಗೆ ಮೂಲ ತಾಯಿ ಚಾಮುಂಡೇಶ್ವರಿ ಮಾತೆ. ಅಂದ್ರೆ ನೀವು ಅವತ್ತು 2010ರಲ್ಲಿ ಜುಲೈ ತಿಂಗಳಲ್ಲಿ ಶೂಟ್ ಮಾಡೋದು, ಜುಲೈ ತಿಂಗಳಲ್ಲಿ 2010 ಮತ್ತು ಆಗಸ್ಟ್ ತಿಂಗಳು 1ನೇ ತಾರೀಕಲ್ಲಿ ಭಾನುವಾರ 10ವರೆಗೆ ಶೂಟಿಂಗ್ ಇದು ಟೆಲಿಕಾಸ್ಟ್ ಆಯಿತು. ಅವತ್ತು ಸೋಮವಾರ 10ವರೆ ಹೊತ್ತಿಗೆ ಸ್ವಲ್ಪ ಜನ ಸೇರಿದರು. ಆಮೇಲೆ ಭಾಳ ಜನ ಸೇರೋಕ್ಕೆ ಶುರು ಮಾಡ್ತು. ಅವ್ರು ಬಂದಂಥವ್ರು ಎಲ್ಲರೂ ನೋಡ್ಬಿಟ್ಟು, ಆ ಬಸವಣ್ಣ ಇನ್ನೂ ಚಿಕ್ಕ ಇತ್ತು, ಅವಾಗ ಭಾಳ ಚಿಕ್ಕದಾಗಿತ್ತು, 11 ವರ್ಷದಿಂದೆ ಚಿಕ್ಕದಾಗಿರ್ಬೇಕಾದ್ರೆ ಇಷ್ಟು ದುಡ್ಡು ಬಸವಣ್ಣ ಇಷ್ಟೆಲ್ಲ ಮಾಡ್ತದ ಅಂತ ಅಂದರು. ಹಂಗಂಗಂಗೆ ದಿನೇ ಜನಗಳು ಜಾಸ್ತಿ ಆಗಕ್ಕೆ ಶುರು ಮಾಡಿದ್ರು. ಒಬ್ಬೊಬ್ಬರು ಒಂದೊಂದು ಸೇವೆ ಮಾಡಿದ್ರು. ಧರ್ಮದರ್ಶಿಗಳಾದ ಮಲ್ಲೇಶ್ ರವರಿಗೆ ಚಿಕ್ಕಂದಿನಲ್ಲಿ ತಾಯಿ ಚಾಮುಂಡೇಶ್ವರಿಯಿಂದ ಎದುರಾದಂತಹ ಅಚ್ಚರಿಗಳ ಪ್ರತಿಫಲವೇ ಆನಂತರ ತಾಯಿ ಚಾಮುಂಡೇಶ್ವರಿಯಿಂದ ಇಲ್ಲಿ ಎದುರಾಗಲು ನಿಂತ ಪವಾಡಗಳ ಪ್ರತಿಫಲವೇ. ಬಸಪ್ಪನಲ್ಲಿ ನಿಂತು ಭಕ್ತರ ಕಷ್ಟಗಳನ್ನ ನೀಗಲು ನಿಂತ ತಾಯಿ ಚಾಮುಂಡೇಶ್ವರಿ ಮಾತೆಯ ಶಕ್ತಿಯ ಪ್ರತಿಫಲವೇ ಇಂದಿನ ಈ ಮಹಾಕ್ಷೇತ್ರ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ. ಚಿಕ್ಕ ಹುಡುಗನಲ್ಲಿದ್ದಾಗ ಒಂದು ವಿಗ್ರಹ ಸಿಕ್ಕಿತ್ತು. ಸಿಕ್ಕಿದಂತಹ ಈ ಸಣ್ಣ ವಿಗ್ರಹವನ್ನು ಹಿಡಿದು ಸ್ನೇಹಿತರ ಜೊತೆಯಲ್ಲಿ ಅದಕ್ಕಾಗಿ ಹೊಲದಲ್ಲಿ ಚಿಕ್ಕ ಮಂದಿರ ಕಟ್ಟಿ ಅದನ್ನು ಪುಟ್ಟ ಮಂದಿರದಲ್ಲಿಟ್ಟು ಪೂಜಿಸಿ ಆಟವಾಡುವ ಸಂಭ್ರಮ ಶುರುವಾಯಿತು. ಸಿಕ್ಕಂತಹ ಈ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ಆರಂಭಿಸಿದ ನಂತರ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಬಾಲಕ ಮಲ್ಲೇಶ್ ಪ್ರಜ್ಞೆ ತಪ್ಪಿ ಬೀಳುವುದು. ಪೋಷಕರು ಮಗನನ್ನ ಹಿಡಿದು ಆ ಓರ್ವ ಪಂಡಿತರ ಬಳಿಗೆ ಹೋದಾಗ ಇದು ನಿಮ್ಮ ಮನೆ ದೇವರಾದ ಚಾಮುಂಡೇಶ್ವರಿ ಮಹಿಮೆ ಅಂತ ಹೇಳಿದ್ರು. ಆ ತಾಯಿಯನ್ನೇ ನೀವು ನಂಬಿ ನಡೆಯಬೇಕು, ಏನೋ ಒಂದು ಮಹತ್ ಕಾರ್ಯ ಮುಂದೆ ನಡೆಯಲಿದೆ ಅಂತ ಹೇಳಿದ್ರು. ಬಾಲಕ ಮಲ್ಲೇಶ್ ಪುಟ್ಟ ಗುಡಿಯಲ್ಲಿ
ಚಾಮುಂಡೇಶ್ವರಿ ಮಾತೆಯನ್ನ ಪೂಜಿಸುವುದು ನಿಲ್ಲಲ್ಲ. ದಿನಗಳು ಕಳೆದಂತೆ ಪುಟ್ಟ ಗುಡಿಯಲ್ಲಿನ ಚಾಮುಂಡೇಶ್ವರಿ ವಿಗ್ರಹಕ್ಕೆ ಭಕ್ತಿಯಿಂದ ನಮಿಸುವ ಜನರ ಜೀವನದಲ್ಲಿ ಅಚ್ಚರಿಗಳು ಎದುರಾಗಲು ಆರಂಭವಾದವು. ಆನಂತರ ಈ ಪುಟ್ಟ ಗುಡಿಯನ್ನ ಕಟ್ಟಿ ಚಾಮುಂಡೇಶ್ವರಿ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಯಿತು. ಮಲ್ಲೇಶ್ರವರು ಸಂಪೂರ್ಣವಾಗಿ ಮಾತೆಯ ಆರಾಧನೆಯಲ್ಲಿ ತೊಡಗಿದರು. ಇಲ್ಲಿ ಅಚ್ಚರಿಗಳನ್ನು ಕಂಡಂತಹ ಊರ್ವ ಭಕ್ತರ ಕನಸಲ್ಲಿ ಒಂದು ಬಸವ ಕನಸಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿತು. ಆ ಭಕ್ತ ಕಸಾಯಿಖಾನೆಗೆ ಎತ್ತಿಕೊಂಡು ಹೋಗುತ್ತಿದ್ದ ಬಸವನನ್ನು ಹಿಡಿದು ತಂದು ಈ ಮಂದಿರಕ್ಕೆ ಬಿಟ್ಟರು. ಆನಂತರ ತಾಯಿ ಚಾಮುಂಡೇಶ್ವರಿಯಿಂದ ಈ ಬಸಪ್ಪನಲ್ಲಿ ವಿಶೇಷವಾದ ಶಕ್ತಿಯು ಕಾಣಿಸಿಕೊಳ್ಳಲು ಆರಂಭಿಸಿತು. ಹತ್ತು ವರ್ಷಗಳ ಹಿಂದೆ ನಾವು ಇಲ್ಲಿ ಶೂಟಿಂಗ್ಗೆ ಬಂದಾಗ ಓರ್ವ ಭಕ್ತರು ಒಂದು ಬೇಡಿಕೆ ಇಟ್ಟರು. ಅಂತಹ ಬೇಡಿಕೆ ಆಲಿಸಿದ ಬಸಪ್ಪ ನೇರವಾಗಿ ಅವರ ಹೊಲಕ್ಕೆ ಹೋಗಿ ಹೂತಿಟ್ಟ ಮಡಿಕೆ ಕುಡಿಕೆಯನ್ನು ತೆಗೆಸಿಬಿಟ್ಟಿತು. ಎಲ್ಲರಲ್ಲೂ ಚಕಿತವನ್ನು ಮೂಡಿಸಿತು. ಅಂತಹ ಚಕಿತಕಾರಿ ಸಂಗತಿಗಳನ್ನು ಹೀಗುಗುಂಟೆ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ ನಂತರ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರಲು ಆರಂಭಿಸಿದರು. ಬಸಪ್ಪರ ಮೂಲಕ ತಾಯಿ ಚಾಮುಂಡೇಶ್ವರಿಯು ನಡೆಸಲು ನಿಂತ ಪವಾಡಗಳು ದಿನದಿಂದ ದಿನಕ್ಕೆ ಹೆಚ್ಚಾದವು. ಅಂತಹ ಪವಾಡಗಳ ಪ್ರತಿಫಲವೇ ಇಂದು ನಮಗೆ ಚಕಿತವನ್ನು ಎದುರಾಗಿಸುತ್ತಿರುವ ಗೌಡಗೆರೆಯ ಈ ಚಾಮುಂಡೇಶ್ವರಿ ಕ್ಷೇತ್ರ. ಇನ್ನು ಓರ್ವ ನಾಗಸಾಧುಗಳು ತಾಯಿಯನ್ನ ಭಕ್ತಿಯಿಂದ ನೆನೆದು ಜಪಕ್ಕೆ ಕೂತಾಗ 18 ಭುಜಗಳಿರುವ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದರೆ ಕ್ಷೇತ್ರದ ಶಕ್ತಿ ಮಗದಷ್ಟು ಹೆಚ್ಚುತ್ತೆಂಬ ಆದೇಶವು ಸಿಗುತ್ತೆ. ಅಂತಹ ಆದೇಶವನ್ನ ಧರ್ಮದರ್ಶಿಗಳಾದ ಮಲ್ಲೇಶ್ರವರು ಒಳಿತನ್ನು ಕಂಡ ಭಕ್ತರಿಗೆ ತಿಳಿಸಿದಾಗ ಭಕ್ತರು ತಮ್ಮ ಮನೆಯಲ್ಲಿನ ಹಳೆಯ ಕಂಚಿನ, ತಾಮ್ರದ, ಕಬ್ಬಿಣದ, ಒಟ್ಟಾರೆ ಪಂಚಲೋಹದ ಸಾಮಗ್ರಿಗಳನ್ನು ಮಂದಿರಕ್ಕೆ ಸಮರ್ಪಿಸಿದರು. ಇಂತಹ ರಾಶಿ ರಾಶಿ ಪಂಚಲೋಹ ಸಾಮಗ್ರಿಗಳನ್ನು ಕರಗಿಸಲಾಯಿತು. ಬಸಪ್ಪನ ಆದೇಶದಂತೆ 59 ಅಡಿಗಳ 35,000 ಕೆಜಿಯ ಭವ್ಯವಾದ ಚಾಮುಂಡೇಶ್ವರಿ ವಿಗ್ರಹವು ಓರ್ವ ಮುಸಲ್ಮಾನರಿಂದ ಸಿದ್ಧವಾಯಿತು. ಆನಂತರ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿರೋ ಗೋಡಗೆರೆ ಗ್ರಾಮದಲ್ಲಿ ನೆಲೆಯಾಗಿರೋ ತಾಯಿ ಚಾಮುಂಡೇಶ್ವರಿಯ ಶಕ್ತಿ ಅಪಾರ. ಅಂತಹ ಶಕ್ತಿಗೆ 10 ವರ್ಷಗಳ ಹಿಂದೆ ಒಂದು ಪುಟ್ಟ ಮಂದಿರವಾಗಿದ್ದ ತಾಣವು ಇಂದು ಮಹಾಕ್ಷೇತ್ರವಾಗಿರುವುದೇ ಸಾಕ್ಷಿಯಾಗಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.